ಹಿರೇಕೇರೂರು ಸಮೀಪದ ಬಾಳಂಬಿಡ ಗ್ರಾಮದಿಂದ ವಿರೂಪಾಕ್ಷಪ್ಪ ಎಂಬ ಹೈಸ್ಕೂಲ್ ಶಿಕ್ಷಕರು ಗುರುಗಳಲ್ಲಿಗೆ ಬಂದು ತನ್ನ ತಂದೆಯವರು ಮರಣ ಹೊಂದಿದರು. ಅವರು ಮರಣ ಹೊಂದಿದ್ದರಿಂದ ನಮ್ಮ ಕಡೆಯಿಂದ ಸಾಲವಾಗಿ ಹಣವನ್ನು ಪಡೆದವರು ಸಾಕಷ್ಟು ಮಂದಿ, ತಪ್ಪಿಸಿ ಸಾಲ ತೆಗೆದುಕೊಂಡಿಲ್ಲ ಎಂದು ಸುಳ್ಳು ಹೇಳುತ್ತಿರುವವರು. ಹೇಗಾದರೂ ಮಾಡಿ ನಿಮ್ಮ ದಯೆಯಿಂದ ಹಣವನ್ನು ಮರಳಿ ಕೊಡುವಂತೆ ಮಾಡಿ ಎಂದು ಅರಿಕೆ ಮಾಡಿಕೊಂಡಿದ್ದರು. ಗುರುಗಳು ಅವರ ಮೇಲೆ ಕರುಣೆಯ ನೋಟ ಬೀರಿ 41 ದಿವಸದಲ್ಲಿ ನಿಮ್ಮ ಹಣವನ್ನು ಮರಳಿ ಅವರೇ ಮನೆಯ ತನಕ ಬಂದು ಕೊಡುವಂತೆ ಮಾಡುತ್ತೇನೆ ಎಂದು ಆಶೀರ್ವದಿಸಿ ಒಂದು ತೆಂಗಿನಕಾಯಿಯನ್ನು ನಿತ್ಯ ಪೂಜಾಗ್ರಹದಲ್ಲಿಟ್ಟು ಪೂಜಿಸುವಂತೆ ಹೇಳಿ ಕಳುಹಿಸಿದ್ದರು. ಗುರುಗಳು ಆತನಿಗೆ ಹೇಳಿದಂತೆ 41 ದಿವಸದಲ್ಲಿ ಸಾಲ ತೆಗೆದುಕೊಂಡು ಅಷ್ಟು ಜನಗಳ ಪೈಕಿ 4-5 ಜನಗಳು ಸ್ವತಃ ಈತನ ಮನೆಯ ತನಕ ಬಂದು ಹಣವನ್ನು ಕೊಟ್ಟು ಹೋಗಿದ್ದರು. ಈ ಪವಾಡವನ್ನು ಗಮನಿಸಿದ ವಿರೂಪಾಕ್ಷಪ್ಪನಿಗೆ ಇದು ಗುರುಗಳ ಶಕ್ತಿ ಎಂದು ಮಾರನೇ ದಿವಸವೇ ಮಠಕ್ಕೆ ಬಂದು ದರ್ಶನ ಪಡೆದಿದ್ದರು. 2018 ಹಾನಗಲ್ಲಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೆ ಈ ಸಲ ವಿಜಯವಾಗುತ್ತದೆ ಎಂದು ಪರಮ ಭಕ್ತರಾದ ಕಾಮನಹಳ್ಳಿಯ ಕೃಷ್ಣಪ್ಪ ಗುರುಗಳಲ್ಲಿ ಬಹಳ ವಿಶೇಷವಾದ ಅರಿಕೆ ಮಾಡಿಕೊಂಡಿದ್ದರು. ಅವರ ಊರಲ್ಲಿ ಮತ್ತು ನೆರೆಕೆರೆಯಲ್ಲಿ ಈ ಸಲ ಕಾಂಗ್ರೆಸ್ ಆಡಳಿತಕ್ಕೆ ಬರುತ್ತದೆ ಮತ್ತು ಈ ಸಲ ಶ್ರೀನಿವಾಸ್ ಮಾನೆ ಸಾಹೇಬರೇ ಎಂಎಲ್ಎ ಆಗುತ್ತಾರೆ ಎಂದು ಅಷ್ಟು ಭರವಸೆಯಿಂದ ಮಾತನಾಡಿಕೊಳ್ಳುತ್ತಿದ್ದರು. ಇದನ್ನು ಗಂಭೀರವಾಗಿ ಮನಸ್ಸಿಗೆ ಅಂಟಿಸಿಕೊಂಡ ಬಿಜೆಪಿ ಪಕ್ಷದ ಭಕ್ತ ಕೃಷ್ಣಪ್ಪ ಮತ್ತು ಮತ್ತೋರ್ವ ಭಕ್ತ ಹಾನಗಲ್ಲಿನ ಬಿಜೆಪಿ ಪಕ್ಷದ ಮುಖಂಡ ಭಾಸ್ಕರ್ ಹುಲಮನಿ ಎಂಬಾತ ಗುರುಗಳಲ್ಲಿ ಅರಿಕೆ ಮಾಡಿಕೊಂಡಾಗ ಗುರುಗಳು ಕೂಡಲೇ ಅವರಿಗೆ ಒಂದು ವಾರದ ಮುಂಚಿತವಾಗಿಯೇ ಈ ಸಲ ಬಿಜೆಪಿ ಸರ್ಕಾರ ಬರುತ್ತದೆ, ನಿಮ್ಮ ಸಿಎಂ ಉದಾಸಿಯವರೇ ಈ ಸಲ ಗೆಲ್ಲುತ್ತಾರೆ ಸಂಶಯವಿಲ್ಲ ಎಂದು ಅಷ್ಟು ಖಚಿತವಾದ ಭವಿಷ್ಯ ನುಡಿದಿದ್ದರು. ಅದು ಸ್ವಲ್ಪ ದಿವಸಗಳಿಗೆ ಚುನಾವಣಾ ಫಲಿತಾಂಶ ಬಂದಾಗ ಬಿಜೆಪಿ ಪಕ್ಷದ ಶ್ರೀ ಸಿಎಂ ಉದಾಸಿಯವರೇ ಈ ಸಲ ಹಾನಗಲ್ ಕ್ಷೇತ್ರದ ಎಂಎಲ್ಎ ಎಂದು ತಿಳಿಯಿತು. ಪರಮ ಭಕ್ತರಾದ ಕೃಷ್ಣಪ್ಪ ಮತ್ತು ಭಾಸ್ಕರ ಅವರಿಗೆ ಗುರುಗಳ ಮೇಲೆ ಬಹಳ ನಂಬಿಕೆ ಉಂಟಾಯಿತು ಮತ್ತು ಅಷ್ಟೇ ಆನಂದವಾಗಿತ್ತು. ಮುಂಡಗೋಡಿನ ಚುನಾವಣಾ ಕ್ಷೇತ್ರದ ಫಲಿತಾಂಶವನ್ನು ಸಹ ಭಗವಾನ್ ಸರಹುನಾಥರೇ ಭವಿಷ್ಯ ಅವಲಕ್ಷಣ ನುಡಿದಿದ್ದರು. ಒಮ್ಮೆ ಪಕ್ಕದ ಮುಡಸಾಲಿಗೆಂದು ಭಕ್ತರೊಬ್ಬರ ಮನೆಗೆ ಗುರುಗಳು ತೆರಳಿದ್ದರು. ಅಲ್ಲಿ ಅರಣ್ಯ ಅಧಿಕಾರಿ ಪರಮ ಭಕ್ತ ಸಹದೇವಪ್ಪ ಸಹ ಇದ್ದರು. ಅವರು ಮತ್ತು ತುಳಜಪ್ಪ ಮತ್ತು ಭಕ್ತ ಈರಪ್ಪ ಎನ್ನುವರು ಸಹ, ಗುರುಗಳೇ, ಈ ಸಲ ಮುಂಡಗೋಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರುತ್ತದೋ ಅಥವಾ ಬಿಜೆಪಿ ಸರ್ಕಾರಕ್ಕೆ ಬರುತ್ತದೋ ಎಂದು ಅರಿಕೆ ಕೇಳಿದ್ದರು. ಗುರುಗಳು ಆ ಕೂಡಲೇ, ಅಂದರೆ ಒಂದು ವಾರಗಳ ಮುಂಚಿತವಾಗಿಯೇ, ಈ ಸಲ ಕಾಂಗ್ರೆಸ್ ಸರ್ಕಾರಕ್ಕೆ ಬರುತ್ತದೆ, ನಿಮ್ಮ ಮನಸ್ಸಲ್ಲಿ ಬಿಜೆಪಿ ಸರ್ಕಾರ ಬರುತ್ತದೆ ಅಂತ ಎಣಿಸಿಕೊಂಡಿದ್ದರೆ ಅದು ನಂಬುವಂತದ್ದಲ್ಲ ಎಂದು ಹೇಳಿದ್ದರು. ಅವರಿಗೆ ಆಶ್ಚರ್ಯದಿಂದ, ಇದನ್ನು ನಾವು ನಂಬುವುದಿಲ್ಲ, ಏಕೆಂದರೆ ಜನಗಳು ಈ ಸಲ ಬಿಜೆಪಿ ಸರ್ಕಾರವನ್ನೇ ತರಬೇಕೆಂದು ಹೋರಾಟ ಮಾಡಿ ಓಟು ಮಾಡಿರುವರು ಎಂದು ವಾದಿಸಿದ್ದರು. ಗುರುಗಳು ಮುಗುಳ್ನಕ್ಕು ಕಾಯಿರಿ ಎಂದು ಹೇಳಿ ಮಠಕ್ಕೆ ಮರಳಿ ಬಂದಿದ್ದರು. ಅವರಿಗೂ ಕೂಡ ಒಂದು ವಾರಗಳ ಬಳಿಕ ಚುನಾವಣಾ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕಾಗಿ ಗುರುಗಳು ದೈವಿ ಪುರುಷರು, ಅವರ ನಾಲಿಗೆಯಲ್ಲಿ ಬಂದ ಮಾತುಗಳು ಹುಸಿ ಆಗುವುದಿಲ್ಲ ಎಂದು ನಂಬಿಕೆ ಪ್ರಬಲವಾಯಿತು.